ತನ್ನನ್ನು ಸೇವೆ ಮಾಡೋರು ಮನೆಯಲ್ಲಿ ಹೋಗಿ ಸೇವೆ ಮಾಡೋ ಮಹಾಗುಣ ಇರೋದು ಪರಮಾತ್ಮನಿ. ನಾವು ಟಿವಿಯಲ್ಲಿ ನೋಡೋ ಸೀರಿಯಲ್ ಕೃಷ್ಣನಿಗೆ ಬಾಣ ಬಿದ್ದಿಲ್ಲ. ಅರ್ಜುನನಿಗೋಸ್ಕರ ತನ್ನನ್ನು ನಂಬಿದ ಸಕನಿಗೋಸ್ಕರ ಸೂರ್ಯನನ್ನು ಅಡ್ಡ ತಡೆದ ಸುದರ್ಶನ ಇತ್ತು. ನಮಗಾಗಿ ಮಹಾಯೋಗಿ ಮಹಾಯೋಗಿ ಈ ಶಬ್ದ ಸರಿ ಆಗ್ತದೆ. ರೋಗಿತ ಆದ್ರೆ ನೆಕ್ಸ್ಟ್ ಇರೋದು ಕೃಷ್ಣ ಶಿಶುಪಾಲನ್ನು ಯಾಕೊಂದು ಅವನಿಗೆ ತನ್ನ ತಪ್ಪು ಮಾಡಿದರೆ ಯಾವನಾದರೂ ಅವನು ಕೊಲ್ತಿತ್ತು. ಧರ್ಮ ಪ್ರಜ್ಞೆ ಯಾಕೆ ಅವನು ಯಾವ್ದಾದ್ರು ರಾಜ ಆಗಿ ಆಳಿದ್ದು ನೋಡಿದ್ದೆ ಹೆಚ್ಚು ಕಾಲ ಎಲ್ಲರಿಗೂ ಕೊಟ್ಟ ನೋಡು ಪೀಠಕ್ಕೂ ಅಂಟಿರಲಿಲ್ಲ ಎಂಥ ವೈರಾಗ್ಯ. ಅರ್ಜುನದ ಸಾರಥಿಯಾಗಿ ಬಂದ್ರಲ್ಲ ಯಾವ ದೇವರು ಇಳಿದಿದ್ದಾನೆ ಸಾರಥಿಯಾಗಿ. ನಾವು ಟಿವಿಲಿ ನೋಡೋ ಸೀರಿಯಲ್ ಕೃಷ್ಣನಿಗೆ ಬಾಣ ಬಿದ್ದಿಲ್ಲ. ನಾರ್ಮಲಿ ಕೃಷ್ಣನಿಗೆ ಬಾಣ ಬಿದ್ದಿತ್ತು ಭಾಗವತದಲ್ಲಿ. ತಗೊಂಡಿದ್ದ ಅವನು ಕುದುರೆ ತೊಳೆದ ನೋಡು ಹೂವ ತರುವನ ಮನೆಗೆ ಹುಲ್ಲ ತರುವ ಎಷ್ಟು ನಿರಹಂಕಾರ. ಸಣ್ಣ ದೇವರ ಅವನು ದೇವರಿಗೆಲ್ಲ ದೇವ ಆದಿದೇವ ನೋಡು. ಅದಕ್ಕೆ ದಾಸರ ಆಡುತ್ತಾರೆ ಹೂವ ತರುವನ ಮನೆಗೆ ಹುಲ್ಲ ತರುವ ಅವ ಲಕ್ಷ್ಮೀ ರಮಣ ಅವಾಗಿಲ್ಲ ಗರ್ವ. ಅವ ಲಕ್ಷ್ಮೀ ರಮಣ ಅವಾಗಿಲ್ಲ ಗರ್ವ. ಅವನಿಗೆ ಗರ್ವ ಇಲ್ಲ. ಆಯ್ತು ನೆಕ್ಸ್ಟ್ ಕುಂಬಾರನ ಮನೆಯಲ್ಲಿ ಪಾಂಡುರಂಗ ಕೃಷ್ಣ ಏನು ಕೆಲಸದವನಾಗಿ ಹೋದ ಅದನ್ನ ಯಾಕೆ ನೋಡುದಿಲ್ಲ ಕೃಷ್ಣನ ಬಯ್ಯವರು. ಅನ್ನಮಯ್ಯನಿಗೆ ನಾರಾಯಣ ಪಲ್ಲಕ್ಕಿ ಹೊತ್ತು ಅದನ್ನ ಯಾಕೆ ನೋಡಲಿಲ್ಲ ಕೃಷ್ಣನ ಬಯ್ಯವರು. ದಾಸ ದಾಸರ ಮನ ಮನೆಯ ದಾಸನಿ ತನ್ನನ್ನು ಸೇವೆ ಮಾಡೋರು ಮನೆಯಲ್ಲಿ ಹೋಗಿ ಸೇವೆ ಮಾಡೋ ಮಹಾಗುಣ ಇರೋದು ಪರಮಾತ್ಮನಿ ಅಲ್ವಾ. ತಂದೆ ಚಪ್ಪಲಿ ತಲೆ ಮೇಲೆ ಇಟ್ಕೊಂಡು ಹೋಗ್ತಿದ್ದ ಕೃಷ್ಣ ನೋಡಬೇಕಿತ್ತಲ್ಲ. ಕುಂತಿಗೋಸ್ಕರ ಯಮನ ಹತ್ರ ಹೋಗಿ ವಾಪಸ್ ತಂದು ಕೊಡ್ತಾನೆ. ದೇವಕಿಗೋಸ್ಕರ ಕೊಂದ ಮಕ್ಕಳನ್ನೆಲ್ಲ ತಂದು ಕೊಡ್ತಾನೆ. ಕುಂತಿಗೋಸ್ಕರ ಕರ್ಣನನ್ನು ಹೋದವನನ್ನು ಕರೆದು ತೋರಿಸ್ತಾನೆ. ಸೃಷ್ಟಿಯನ್ನು ಪ್ರತಿ ಸೃಷ್ಟಿ ಮಾಡಬೇಕಾದ್ರೆ ಅವನ ತಪಸ್ಸು ಯಾವ ಮಟ್ಟಕ್ಕಿರಬೇಕು. ಸರ್ವಜ್ಞತ್ವ ಸರ್ವಶಕ್ತಿತ್ವ ಸರ್ವವ್ಯಾಪಕತ್ವ ಅಣುವು ಹೌದು ಮಹತ್ವ ಹೌದು. ಇದು ಪರಮಾತ್ಮನಿಗಿರೋ ಲಕ್ಷಣ. ಕೃಷ್ಣ ಎಲ್ಲೂ ತಪಸ್ ಮಾಡಲಿಲ್ಲ. ಹುಟ್ಟಿಂದ ಅವನಿಗೆ ಸ್ವಭಾವ ಇದ್ದಿದ್ದು. ತಪಸ್ ಮಾಡಿ ಸಾಧಕ ಆಗೋದು ಬೇರೆ, ಅದು ಯೋಗಿ. ಕೃಷ್ಣ ಬರುವಾಗಲೇ ಮಹಾಯೋಗಿ. ನಮಗಾಗಿ ಮಹಾಯೋಗಿ ರೋಗಿತಾನಾದವ ಮನುಷ್ಯ ಶರೀರಕ್ಕೆ ಬಂದ. ನಮಗಾಗಿ ಮಹಾಯೋಗಿ ಮಹಾಯೋಗಿ ಈ ಶಬ್ದ ಸರಿ ಆಗ್ತದೆ. ರೋಗಿತಾನ್ ಆದವ ಮಾನ ಅಭಿಮಾನ ಯಾವುದಿಲ್ಲ ಅದಕ್ಕೆ ಅವನು ಮಾಧವ. ನಮಗೆ ಇದೆಲ್ಲ ಇರುವುದಕ್ಕೆ ಮಾನವ. ನಮಗೆ ಮನಸ್ಸಿದೆ ಮಾನ ಇದೆ ಅದಕ್ಕೆ ಮಾನವ. ನಾ ಬಂತಲ್ಲಿ ನಮಗೆ ಮನಸ್ಸು ಅವನಿಗೆ ಮನಸ್ಸು ಇಲ್ಲ. ಕೃಷ್ಣ ಅಂದರೆ ಕಾನ್ಷಿಯಸ್, ಮನಸ್ಸು ಬೇರೆ ಕಾನ್ಷಿಯಸ್ ಬೇರೆ. ಕೃಷ್ಣ ಹತ್ತಿ ತೋರಿಸು ನೋಡ್ತೀನಿ. ರಾಜ ಆದಾಗಲೂ ಒಳ್ಳಿಲ್ಲ, ಯುದ್ಧ ಆಗಬೇಕಾದ್ರೂ ಒಳ್ಳಿಲ್ಲ. ಅಳೋ ಹುಚ್ಚನಿಗೆ ಅರ್ಜುನನಿಗೆ ಅಲ್ಲಾಡ್ತಿದ್ದ ಆಸಿಲೇಟೆಡ್ ಮನಸ್ಸಿಗೆ ವಿಶ್ವರೂಪ ದರ್ಶನ ಮಾಡಿ ದಿವ್ಯ ದೃಷ್ಟಿಯನ್ನು ಕೊಟ್ಟ. ಮಹಾ ತಪಸ್ವಿಗಳಿಗೆ ದಿವ್ಯ ದೃಷ್ಟಿ ಸಿಗೋದು ಎಷ್ಟೋ ತಾಕತ್. ಬರೀ ದೃಷ್ಟಿ ಮಾತ್ರದಿಂದ ಕೊಡ್ತಾನೆ ಅಂದರೆ ಕೃಷ್ಣನ ಕೆಪಾಸಿಟಿ ಎಷ್ಟಿತ್ತು. ಎಲ್ಲ ದೇವರೆಲ್ಲ ಇದ್ರು, ವಿಶ್ವರೂಪ ಧಾರಣೆ ಮಾಡಿದ್ದು ಯಾವ್ದಾರು ಒಂದು ತೋರಿಸು ನೋಡ್ತೀನಿ. ವಿಶ್ವರೂಪ ಧರಿಸಿದ್ಯಾರು ಕೃಷ್ಣ ಮಾತ್ರ, ವಿರಾಟ್. ಅವನ ತಾಕತ್ ಹಾಗಾದ್ರೆ ಅವ ಪೂರ್ಣ ಪುರುಷ ಅಂತ ಇತ್ತು. ಮೂರು ಕ್ಯಾರೆಕ್ಟರ್ ಬಂತಲ್ಲ, ಸರ್ವಜ್ಞ ಆಯ್ತು, ಸರ್ವಶಕ್ತ ಹೋದವರನ್ನು ತಂದಿಟ್ಟ, ಸರ್ವವ್ಯಾಪಿ. ಅರ್ಜುನನಿಗೋಸ್ಕರ ತನ್ನನ್ನು ನಂಬಿದ ಸಕನಿಗೋಸ್ಕರ ಸೂರ್ಯನನ್ನು ಅಡ್ಡ ತಡೆದ ಸುದರ್ಶನ ಇಟ್ಟು ಹಿಡಿದಿದ್ದೆ. ಅದರ ಭಾಗವತದಲ್ಲಿ ಬಿಟ್ಟು ಬೇರೆ ಅದರಲ್ಲಿ ತೋರಿಸು ನೋಡ್ತೀನಿ. ಹಾಗಾದ್ರೆ ಅವನ ತಾಕತ್ತೇನು? ಸರ್ವಶಕ್ತ ಆದ, ಸರ್ವವ್ಯಾಪಿ. ಯಾಕೆ ಎಲ್ಲ ಕಡೆಯೂ ಗೋಪಿಕೆಯರು ಕೇಳ್ತಾರೆ, ರುಕ್ಮಿಣಿ ನನ್ನ ಜೊತೆಗೆ ಇದ್ದು ಇವ್ರ ಜೊತೆಗಿಲ್ಲ, ಚೂರು ಕೆಳಗೆ ನೋಡು. ಎಲ್ಲರ ಮನೆಯಲ್ಲೂ ಕೃಷ್ಣಿಂದ ಸರ್ವವ್ಯಾಪಕತ್ವ. ಮೂರು ಪ್ರೂಫ್ ಆಯಿತು. ಇನ್ನೆಂತ ಕೊಡುತ್ತೆ? ಅವನು ಹೇಗೆ ಫ್ಲರ್ಟ್ ಆಗ್ತಾನೆ? ಒಬ್ಬರನ್ನ ಕನಸಿನಿಂದ ಮಲಗಲಿಕ್ಕೆ ಕರೆಯೋದು ಬೇರೆ, ತನ್ನನ್ನು ಇಷ್ಟಪಟ್ಟು ಬಂದವರನ್ನು ಮೇಲೆತ್ತದು ಬೇರೆ. ಕೃಷ್ಣ ಮೇಲೆತ್ತಿದ್ದನು. ರಾಸ ಅಂದರೆ ಭೂಮಿಯಿಂದ ತಿರುಗಿಸಿ ಮೇಲ್ಸ್ತರಕ್ಕೆ ತಗೊಂಡು ಹೋಗಿತ್ತು. ಇದು ನಿಮ್ಮ ಪಬ್ ರಾಸ ಅಲ್ಲ. ಇವತ್ತು ಅವನು ರಾಸಲೀಲೆಯಲ್ಲಿದ್ದ ಗೋಪಿಕೆಯರಿಗೆ ನಿಧಿವನದಲ್ಲಿ ಪೂಜೆ ಆಗ್ತಿದೆ ಪಾವಿತ್ರತೆಯಿಂದ. ಯಾವ ಹುಡುಗ ಇಲ್ಲಿ ತಾನು ಇಷ್ಟಪಟ್ಟವನು ರೊಮ್ಯಾನ್ಸ್ ಮಾಡಿದವನಿಗೆ ಪಾವಿತ್ರತೆಯ ಪೂಜೆ ಇದೆ? ಇವನಿಗೂ ಇಲ್ಲ, ರೊಮ್ಯಾನ್ಸ್ ಮಾಡಿದವಳಿಗೂ ಇಲ್ಲ. ಹೇಗೆ ಕೃಷ್ಣನ ಬಗ್ಗೆ ಅವರು ಮಾತಾಡ್ತಾರಂತೆ?
ಭಗವದ್ಗೀತೆ, ಜಗತ್ತಿನ ಎಲ್ಲ ಸೈಕಾಲಜಿ, ಉಪನಿಷತ್ಸು, ಇಡೀ ಶಾಸ್ತ್ರ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ, ಸನ್ಯಾಸಿಗೆ, ಗೃಹಸ್ಥನಿಗೆ, ಮನುಷ್ಯರಿಗೆ, ಹುಡುಗರಿಗೆ, ಕಮ್ಯುನಿಸ್ಟಿಗೆ, ರಾಜಕೀಯಕ್ಕೂ ಸಮೇತ ಉತ್ತರ ಕೊಡೋ ಏಕೈಕ ಪುಸ್ತಕ ಒಂದಿದ್ರೆ ಅದು ಭಗವದ್ಗೀತೆ. ಅಷ್ಟು ದೊಡ್ಡ ಸೈಕಾಲಜಿಯನ್ನು ಕೊಟ್ಟ ಕೃಷ್ಣ, ಅವನು ಎಷ್ಟು ದೊಡ್ಡ ಸೈಕಾಲಜಿಸ್ಟ್ ಆಗಿರಬೇಕು. ಜಗತ್ತಿನ ದೊಡ್ಡ ಮನಃಶಾಸ್ತ್ರಜ್ಞ ಬ್ರೆಟ್ಲೆ ಗಿಟ್ಲೆ ಅಲ್ಲ ಕೃಷ್ಣ. ಆಚಾರ್ಯತ್ರಯರು, ಸನ್ಯಾಸದ ಪರಮಾವಧಿಯಲ್ಲಿದ್ದ ಆಚಾರ್ಯತ್ರಯರು, ಶಂಕರರು, ಮಧ್ವರು ಮತ್ತು ರಾಮಾನುಜರು, ಮೂರೂ ಜನ ಒಪ್ಪಿ ಹೇಳಿದ್ದೊಂದು ಹೆಸರಿದೆ, ಕೃಷ್ಣಂ ವಂದೇ ಜಗದ್ಗುರು. ಶಂಕರಾಚಾರ್ಯರ ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ಆಯಿತು, ಕೃಷ್ಣನಿಗೆ ಹೇಳಿ ಮುಗಿಸಿ ಆಯ್ತು. ಹಾಂ, ಮಧ್ವಾಚಾರ್ಯರು, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ವಿಶಿಷ್ಟಾದ್ವೈತ, ನನ್ನ ತಂದೆ ಅಂತಲೇ ಹೇಳ್ತಾರೆ. ತನ್ನನ್ನು ಪ್ರತಿಷ್ಠೆ ಮಾಡಿದವನಿಗೆ ಗುರುಸ್ಥಾನ ಕೊಟ್ಟ ಅವನು ತಿರುಪತಿಲಿ, ಹಾಗಾದ್ರೆ ಅವನೆಷ್ಟು ಶ್ರೇಷ್ಠ ನೋಡಿ. ಅಲ್ಲಿ ಕೂರಿಸಿದ್ದೀನಿ, ಯಾವ ದೇವತೆ ಮಾಡಿದ್ದಾರಂತ ಅಷ್ಟು ದೊಡ್ಡ ಗುಣ. ತನಕ್ಕಿಂತ ಮೇಲೆ ತಿರುಪತಿಲಿ ಉತ್ಸವ ಆಗ್ತಾ ರಾಮಾನುಜರು ಒಂದಡಿ ಮೇಲೆ. ರಾಮಾನುಜರ ಯಾರು? ಸ್ವಂತ ಲಕ್ಷ್ಮಣ, ಆದಿಶೇಷ, ಲಕ್ಷ್ಮಣ, ಬಲರಾಮ, ರಾಮಾನುಜ, ಇದು ಅವತಾರ ಲಕ್ಷಣ. ಭಗವಂತನಲ್ಲೊಂದು ದೊಡ್ಡ ಗುಣ ಇದೆ, ಅವನು ವರ ಕೊಡ್ತಾನೆ ಲಕ್ಷ್ಮಣನಿಗೆ. ರಾಮ, ಈ ಈ ಜನ್ಮದಲ್ಲಿ ನೀನು ನನಗೆ ತಮ್ಮ ಆಗಿ ಸೇವೆ ಮಾಡಿದ್ದಿ, 13-14 ವರ್ಷ ನಿನ್ನ ಸಂಸಾರ ಜೀವನ ಬಿಟ್ಟು ನನ್ನ ಜೊತೆಗೆ ಎಷ್ಟು ಕಷ್ಟಪಟ್ಟಿ. ಮುಂದಿನ ಅವತಾರದಲ್ಲಿ ರಾಮ ಹೇಳೋದು, ಮುಂದಿನ ಅವತಾರದಲ್ಲಿ ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಸರಿ, ಆ ಲೆಕ್ಕವೇ ಕೃಷ್ಣ ಅವತಾರಕ್ಕೆ ಕಾರಣ. ಆ ಲೆಕ್ಕ ಪಕ್ಕ ಇತ್ತು ಅಂತ. ಮುಂದಿನ ಜನ್ಮದಲ್ಲಿ ನಾನು ನಿನಗೆ ತಮ್ಮ ಆಗಿ ಸೇವೆ ಮಾಡ್ತೀನಿ, ಬಲರಾಮ ಆಗಿ ಲಕ್ಷ್ಮಣವರು. ಅದೇ ರಾಮಾನುಜ ಆಗಿ ಬಂದಾಗ ನಾರಾಯಣ ಸನ್ಯಾಸ ಮೋಕ್ಷ ಕೊಡ್ತಾನೆ ನೋಡಿ. ಬಲರಾಮ ಆದಾಗ ಐಶ್ವರ್ಯ ಕೊಟ್ಟ, ಲಕ್ಷ್ಮಣ ಇದ್ದಾಗ ಧೈರ್ಯ ಕಲಿಸಿದ, ಧರ್ಮ ಕಲಿಸಿದ. ಕೃಷ್ಣಾವತಾರದಲ್ಲಿ ಬಲರಾಮನಿಗೆ ಐಶ್ವರ್ಯ ಭೋಗಾದಿಗಳನ್ನು ಕೊಟ್ಟ ಪರಮಾತ್ಮ. ಅದೇ ಮೋಕ್ಷ ಕೊಡಬೇಕಂದಾಗ ಸನ್ಯಾಸಿ ಮಾಡಿದ. ಹಾಗಾದ್ರೆ ಕೃಷ್ಣ ಇಲ್ಲಿ ಕಳ್ಳಾಗ್ಲಿಕ್ಕೆ ಸಾಧ್ಯ? ಇನ್ನೂ ಹೋಗುವ, ಮಧ್ವಾಚಾರ್ಯರಿಗೆ ಬರ್ತೀನಿ. ರಾಮಾವತಾರದಲ್ಲಿ ಮಧ್ವರು ಯಾರು? ಹನುಮಂತ. ಅಲ್ಲಿ ಭಕ್ತಿ ಕಲಿಸಿದ ರಾಮ, ಎದೆಗೆ ತಪ್ಪಿಕೊಂಡು ಚಿರಂಜೀವಿ ಅಂತ ಹೇಳಿದ. ನಾನು ಹೋದ್ರೂ ನೀನು ಹೋಗಬಾರದು, ಇಂಥ ಪ್ರಾಣ ಅವತಾರದ ಪ್ರೀತಿ ನೋಡಿ. ಅದಾಯಿತು. ಮತ್ತೆ ಇನ್ನೇನು? ಅಲ್ಲಿಗೆ ಅವನು ಸುಮ್ಮನೆ ಆಗ್ಲಿಲ್ಲ. ಹನುಮ ಅವತಾರ ಆಯಿತು, ಕೃಷ್ಣ ಅವತಾರದಲ್ಲಿ ಮತ್ತೆ ಭೀಮ, ಮಧ್ವಭೀಮ, ಕೊನೆಗೆ ಭೀಮದಲ್ಲ ಐಶ್ವರ್ಯ ಕೊಟ್ಟ. ಮತ್ತೆ ಅವಾಗ ಕಷ್ಟಪಟ್ಟಿದ್ದೆ ಹನುಮ, ಈಗ ಐಶ್ವರ್ಯ ಎಲ್ಲ ಅನುಭವಿಸು. ಅವನೇ ಕರ್ಕೊಂಬಂದು ಮದುವೆ ಮಾಡಿಸ್ತಾನೆ. ಯಾವ ದೇವರು ಕಿಡ್ನಾಪ್ ಮಾಡಿ ಮದುವೆ ಮಾಡಿಸಿದ್ದಾರೆ? ಸ್ನೇಹಿತ ಅಂತ ಫ್ರೆಂಡ್ಶಿಪ್ ಡೇಗೆ ಇನ್ನೊಂದು ಹೆಸರು ಕೃಷ್ಣ. ಫ್ಯಾಮಿಲಿಗೆ ಅಷ್ಟು ಹೆಣ್ಣು ಮಕ್ಕಳನ್ನು ಒಂದೇ ತರ ನೋಡಿಕೊಂಡವನು, ಭವನೆ ಮಾಡಿ ಯಾರಿಗೂ ಮೇಲೆ ಕೆಳಗೆ ಮಾಡಲಿಲ್ಲ. ಈಗಿನವು ಫೇಸ್ಬುಕ್ಕಲ್ಲೊಂದು, ಮನೇಲೊಂದು, ಇಲ್ಲೊಂದು, ಪ್ರತಿಯೊಬ್ಬರನ್ನ ನೆಟ್ಟಿಗೆ ರೀಚಾರ್ಜ್ ಮಾಡ್ಲಿಕ್ಕೆ ಹಣೆ ಬರದಲ್ಲಿಲ್ಲ. ಇವು ಕೃಷ್ಣ ಮನೆಗೆ ಕಮೆಂಟ್ ಹೊಡೆದು. ಕೃಷ್ಣ ಎಲ್ಲರೂ, ಆಗ ಏನು ಕಾನೂನು ಇರಲಿಲ್ಲ, ಯಾರು ಎಷ್ಟು ಬೇಕಾದ್ರೆ ಮದುವೆ ಆಗ್ಬೋದಿತ್ತು, ನೋಡ್ಕೊಳ್ಳೋ ತಾಕತ್ತಿರಬೇಕಿತ್ತು. ಈಗ ಕಾನೂನು ನಾವು ಹಾಕೊಂಡಿದ್ದೀವಿ, ಕೃಷ್ಣ ಹಾಕಿದ ಕಾನೂನು ಅಲ್ಲ, ವ್ಯವಸ್ಥೆ ಹಾಳಾಗುತ್ತೆ ಅಂತ ಹೇಳಿ ರಾಮನನ್ನು ಆದರ್ಶವಾಗಿ ಇಟ್ಕೊಂಡು ಕಾನೂನು ಹಾಕ್ಕೊಂಡು. ಕೃಷ್ಣನ ಹಿಂದೆ ಇವರೆಲ್ಲ ನೋಡಿ ಬಂದಿತ್ತು. ಅನಾಲಿಸಿಸ್ ಮಾಡ್ತಾ ಸ್ವಲ್ಪ ಥಿಂಕ್ ಮಾಡಬೇಕು. ಮೈನ್ ಪಾಯಿಂಟೇ ತಪ್ಪಿದೆ. ಭಗವದ್ಗೀತೆ ಹೇಳಿದ, ಇಡೀ ಜ್ಞಾನಮೂರ್ತಿ ಅವನು ಕೊನೆಗೆ ಎಲ್ಲವನ್ನು ಪರಿತ್ಯಾಗ ಮಾಡಿ ಏಕಾಂತಕ್ಕೆ ಹೋಗಿ ಧ್ಯಾನ ಕೂತ. ಮೋಹ ಇತ್ತಾಗಾದ್ರೆ, ಮೋಹ ಇದ್ರೆ ಅರ್ಜುನನನ್ನು ಬಿಟ್ಟಿರ್ಲಿಕ್ಕಿಲ್ಲ, ಹೆಂಡತಿಯರು ಮಕ್ಕಳನ್ನು ಬಿಟ್ಟಿಲ್ಲ, ಒಬ್ಬನೇ ಹೋಗಿ ದೇಹತ್ಯಾಗ. ಆ ಮರ ಇವತ್ತು ಉಂಟಲ್ಲ, ವೈರಾಗ್ಯ, ವಿವೇಕ, ಅಹಿಂಸೆ, ಇಷ್ಟು ಉಪಟಳ ಕೊಟ್ಟರು. ಅರ್ಜುನ ಏನು ಭಾರಿ ಒಳ್ಳೆಯವನ, ಅವನ ಹತ್ರ ಕುದುರೆ ತೊಡಸಿರಲಿಲ್ಲ, ಎಲ್ಲವನ್ನೂ ಸಹಿಸಿದ. ಅಹಿಂಸೆ, ಸತ್ಯ, ಅಹಿಂಸೆ, ಅಸಂಗ, ಮೂರು ದೊಡ್ಡ ಗುಣವೇ ಕೃಷ್ಣನ ಹತ್ರ ಇತ್ತು. ಎಲ್ಲದಕ್ಕೂ ಕ್ಲಾರಿಟಿ ಕೊಟ್ಟೆ. ಹಾಗಾದ್ರೆ ಕೃಷ್ಣನ ಯಾಕೆ ಪೂಜೆ ಮಾಡಬೇಕು? ಹೇಳ್ಬೋದಲ್ಲ, ಅವನ ಹೆಣ್ಮಕ್ಳು ಜೊತೆಗೆ ಡ್ಯಾನ್ಸ್ ಮಾಡಿದ್ದ, ಅವ ನದಿಯಲ್ಲಿ ಡ್ಯಾನ್ಸ್ ಮಾಡಿದ್ದ ಸ್ವಿಮ್ಮಿಂಗ್ ಫೂಲಲ್ಲಿ, ಅವ ಹೆಣ್ಮಕ್ಳು ಜೊತೆಗೆ ಫ್ಲರ್ಟ್ ಮಾಡಿದ್ದ, ಸೀರೆ ಕದ್ದ, ಕೃಷ್ಣ ಕೊಳಲುದ್ದ, ಕೃಷ್ಣ ಕಂಡವ್ರ ಮನೆ ಬೆಣ್ಣೆ ಕದ್ದ. ಅವ ಏನೇ ಮಾಡಿದ್ರು ಹಿಂದೆ ಉದ್ದೇಶ ಇರುತ್ತೆ. ಅದು ಕೃಷ್ಣನಿಗೂ ನಮಗಿರೋ ವ್ಯತ್ಯಾಸ ಅಷ್ಟೆ. ಅವನೇನೇ ಮಾಡಿದ್ರು ಅಲ್ಲಿ ಮೆಸೇಜ್ ಉಂಟು, ಅಲ್ಲಿ ಹಿಂದೆ ಅದರದ್ದಾದ ಉದ್ದೇಶ. ಕೃಷ್ಣನಂದರೆ ಜಗತ್ತಿನಲ್ಲಿ ಎಲ್ಲ ಒಳ್ಳೆ ಕ್ವಾಲಿಟಿಯನ್ನು
ಒಟ್ಟಿಗೆ ಸೇರಿಸಿದರೆ ಕೃಷ್ಣ ರಾಜಧರ್ಮ ಹೇಳಿಕೊಟ್ಟಿದ್ದಾನೆ. ರಾಜಧರ್ಮದಲ್ಲಿ ತಂತ್ರವೂ ಉಂಟು ಕುತಂತ್ರವೂ ಉಂಟು. ಪುರುಷ ಧರ್ಮ ಹೇಳಿಕೊಟ್ಟಿದ್ದಾನೆ, ವೈರಾಗ್ಯ ಧರ್ಮವೂ ಹೇಳಿಕೊಟ್ಟಿದ್ದಾನೆ. ಕೊನೆಗೆಲ್ಲೋ ಪರಿತ್ಯಾಗ ಮಾಡಿ ಯೋಗ ನಿಷ್ಠೆಯಾಗಿ ಕೂತ್ಕೊಳ್ಬೇಕಾದ್ರೆ ಬದ್ರಿನಾರಾಯಣ ಅಂತೆಂತ ತಪಸ್ ಮಾಡಿದ ಜಾಗ, ಕೃಷ್ಣ ನಾರಾಯಣ ತಪಸ್ ಮಾಡಿದ ಜಾಗ. ಗುರುಗಳು, ಈಗ ನನಗೆ ಈ ಕನ್ಫ್ಯೂಷನ್ ಏನಕ್ಕೆ ಇದಕ್ಕೋತ್ರ ಬಂತಲ್ಲ? ಬಂತು ಬಂತು. ಅಂದ್ರೆ ನಮ್ಮ ಈ ಕನ್ಫ್ಯೂಷನ್, ರಾಧೆ ರಾಧೆ ಇದು ಕೇಳಿತ್ತು, ಅವಳು ಮದುವೆ ಆಗಿಲ್ಲ. ರಾಧೇನು ಮದುವೆ ಆಗಿಲ್ಲ ಕೃಷ್ಣದ. ನಾನು ಕೇಳಿದ್ದು ರಾಧೆಯನ್ನ ಅವ ರಾಧೆಯನ್ನು ಪರೀಕ್ಷೆ ಪ್ರೀತಿಯನ್ನು ಪರೀಕ್ಷೆಗೆ ಹಾಕಿದ್ದ. ಅವಳೆಲ್ಲ ಪರೀಕ್ಷೆಯನ್ನು ಗೆದ್ಲು, 3 ದಿನ ನೇಕೆಡ್ ಆಗಿ ಕೂರ್ತಾಳೆ ಅವಳು. ಕೃಷ್ಣನ ಮೇಲೆ ನಂಬಿಕೆ ಇಟ್ಟು ಮದುವೆ ಆಗಲ್ಲ, ಆದರೆ ಒಂದು ವರ ಕೊಟ್ಟಿದ್ದಾನೆ. ಇವತ್ತು ಯುಗಗಳಲ್ಲಿ ಯಾವ ಹೆಸರು ಬೇಕಾದ್ರೆ ಮರಿಬೋದು. ರಾಧೆ ಹೆಸರು ಇಲ್ಲದೆ ಕೃಷ್ಣ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅವನ ಹೆಸರೇನು? ರಾಧೆ ಕೃಷ್ಣ ರಾಧೆ. ಯಾವ ಗಂಡ ಅಂತ ಹೆಂಡ್ತಿಗೆ ಆ ಪದವಿ ಕೊಟ್ಟಿರೋ? ಯಾವ ಗಂಡ, ಯಾವ ದೇವತೆಗಳು, ಯಾವ ಋಷಿಗಳು ತನ್ನ ಹೆಂಡತಿಗೆ ಮೊದಲನೇ ಸ್ಥಾನ ಕೊಟ್ಟು ತಾನು ಇನ್ನೊಂದು ಸ್ಥಾನದಲ್ಲಿ ಕೂತಿದ್ದು? ಅದು ಕೃಷ್ಣನಿಗೆ ಮಾತ್ರ ಸಾಧ್ಯ. ಕರೆಕ್ಟ್. ಅವತಾರಗಳಲ್ಲಿ ಹೇಳಿದ್ದ ಶಿವನಲ್ಲಿದೆ, ಇಲ್ಲ ಅಂತ ಹೇಳೋದಿಲ್ಲ. ಇಬ್ಬರು ಬೇರೆ ಇಲ್ಲ, ಸಹರಿ ಸಹಾರ. ಅದು ಪರಮಾತ್ಮನ ದೊಡ್ಡ ಗುಣದಿಂದ ಅವ ಪರಮಾತ್ಮ ಆಗಿತ್ತು. ದೇವರ ಎಣ್ಣೆ ಕೊಟ್ಟ ಅಂತ ಜೀಸಸ್ ಸರಿ ಇಲ್ಲ ಅಂತ ಹೇಳಲಿಕ್ಕಾಗ್ತದೆ? ಹಾಗಾದರೆ ಜೀಸಸ್ಸಲ್ಲೂ, ಬಾಬನಲ್ಲೂ, ಬಸವಣ್ಣನಲ್ಲೂ, ಶರೀಫರಲ್ಲೂ, ನಾಗಲಿಂಗಜ್ಜ ಚಪ್ಪಲಿ ಹೊಳೆಯವಳಿಗೆ ದೀಕ್ಷೆ ಕೊಟ್ಟವರು ಅಂದ ಕಾಲದಲ್ಲಿ ಏನು ಮಾಡಿದ್ದಲ್ಲಿ? ಹೆಣ್ಣನ್ನು ಎತ್ತಲಿಕ್ಕೆ ಮಾಡಿದ ಕೆಲಸ. ಹೆಣ್ಣಿಗೆ ಯಾವ ಕೆಲಸ ಅಡ್ಡಿಯಲ್ಲ ಆಧ್ಯಾತ್ಮಕ್ಕೆ.